ಸಂಸತ್ ಕಲಾಪದಲ್ಲಿ ಕಲರ್ ಸ್ಮೋಕ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಗರ್ ಶರ್ಮಾ ಮೈಸೂರಿಗೆ ಬಂದಿಲ್ಲ ಅಂತ ಮನೋರಂಜನ್ ಹೇಳಿದ್ದಾರೆ. ಸಾಗರ್ ಶರ್ಮಾ ಮೈಸೂರಿಗೆ ಬಂದಿದ್ದ ಎಂದಿರುವ ಪೋಷಕರು, ಆದರೆ ಮನೋರಂಜನ್ ಮತ್ತವರ ಪೋಷಕರ ಉತ್ತರಕ್ಕೂ ಸಾಮ್ಯತೆ ಸಿಗ್ತಾ ಇಲ್ಲ. ಈಗ ಪೊಲೀಸರಿಗೆ ಅಸ್ಪಷ್ಟ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮನೋರಂಜನ್. ದೆಹಲಿ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟ ಮನೋರಂಜನ್ ಪೋಷಕರು, ಸಾಗರ್ ಶರ್ಮಾ ಮೈಸೂರಿಗೆ ಬಂದಿದ್ದ ಅಂತ ದೆಹಲಿ ಪೊಲೀಸರಿಗೆ ಮನೋರಂಜನ್ ಪೋಷಕರು ಹೇಳಿದರು. ಆದರೆ ಮನೋರಂಜನ್ ಉತ್ತರಕ್ಕೆ ಪೋಷಕರ ಉತ್ತರಕ್ಕೂ ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಸುಳ್ಳು ಹೇಳ್ತಾ ಇರೋದು ಯಾರು, ಸತ್ಯವನ್ನು ಮರೆಮಾಚ್ತಾ ಇರೋದು ಯಾರು ಅನ್ನೋ ಪ್ರಶ್ನೆಗಳು ಇದೀಗ ಪೊಲೀಸರಿಗೆ ಕಾಡ್ತಾ ಇದೆ. ಸಾಗರ್ ಶರ್ಮಾ ಮೈಸೂರಿಗೆ ಬಂದಿರೋದನ್ನು ಮನೋರಂಜನ್ ಮುಚ್ಚಿಡ್ತಾ ಇರೋದಾದರೂ ಯಾಕೆ, ಸಾಗರ್ ಶರ್ಮಾ ಮನೆಗೆ ಬರೆದಿದ್ದರೆ ಮನೋರಂಜನ್ ಪೋಷಕರು ಹೇಗೆ ಮಾಹಿತಿ, ಅವ್ರಿಗೆ ಹೇಗೆ ಮಾಹಿತಿ ಇರ್ತಿತ್ತು ಅಂತ ಈಗ ಪೊಲೀಸರಿಗೂ ಕೂಡ ನಾನಾ ಪ್ರಶ್ನೆಗಳು ಕಾಡ್ತಾ ಇದೆ. ಪೊಲೀಸರಿಗೆ ಅಸ್ಪಷ್ಟ ಹೇಳಿಕೆಯನ್ನು ಕೊಡ್ತಾ ಇರುವ ಮನೋರಂಜನ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.